ಕಾಯ್ದೆ ಕಾಯ್ದೆ ವಿಶೇಷವಾಗಿ ಸಚಿವರು ಮಾತಾಡಿದರೆ ಗೋಹತ್ಯೆ ನಿಷೇಧ ಕಾಯ್ದೆಯ ರದ್ದತಿ ಬಗ್ಗೆ ಅಧಿಕಾರಕ್ಕೆ ಬಂದು ಇನ್ನು 15-20 ದಿವಸಗಳು ಆಗಿಲ್ಲ ಅಷ್ಟರೊಳಗಾಗ್ಲೇನೆ ಕಾಂಗ್ರೆಸ್ನ ಕೆಲವು ಸಚಿವರುಗಳು ಬಹಳ ದಾರ್ಷ್ಟ್ಯದಿಂದ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆ ಅದು ಬಿಜೆಪಿ ಯದ್ದು ಅಥವಾ ಇನ್ನ ಯಾವುದೋ ಕೇವಲ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೀಮಿತವಾಗಿರುವಂತದ್ದಲ್ಲ ಕರ್ನಾಟಕದ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಂಡಿದ್ದಂತ ಒಂದು ಯೋಜನೆ ಅದು ಇದನ್ನ ನಾವು ವಾಪಸ್ ತೆಗೆದುಕೊಳ್ಳುತ್ತೀವಿ ಇನ್ನೇನೋ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನು ಸಚಿವರು ಕೊಟ್ಟಿದ್ದಾರೆ ಸರ್ಕಾರ ಆ ರೀತಿಯಾದಂತ ಒಂದು ಕ್ರಮ ತೆಗೆದುಕೊಂಡ್ರೆ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು ಆ ಸಂದರ್ಭದಲ್ಲಿ ಸದನದ ಒಳಗೆ ಹೊರಗಡೆ ಏನು ಕೊಡಬೇಕು ಅನ್ನುವಂತದ್ದು ಪಕ್ಷದ ವತಿಯಿಂದ ನಾವು ತೀರ್ಮಾನ ಮಾಡಿ ಪ್ರಕಟಿಸ್ತೀವಿ ಆದರೆ ನೆನ್ನೆ ಮತ್ತೊಂದು ಸಚಿವರು ಎಂಬಿ ಪಾಟೀಲ್ ಅವರು ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಕೂಡ ಇದೇ ರೀತಿ ಮಾತನಾಡ್ತಾ ಇದ್ದರೆ ಅವರು ಜೈಲಿ ಗಟ್ತೀವಿ ಅನ್ನುವಂತ ಒಂದು ಅಹಂಕಾರದ ಹೇಳಿಕೆಯನ್ನು ಕೂಡ ಎಂಬಿ ಪಾಟೀಲ್ರು ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು ಸಾವರ್ಕರ್ರ ಕುರಿತಾಗಿ ಒಂದು ಕಾರ್ಯಕ್ರಮದ ಯೋಜನೆಯನ್ನು ಮೈಸೂರಿನಲ್ಲಿ ಮಾಡಿದ್ರು ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಬೇಕು ರದ್ದು ಮಾಡಬೇಕು ಅದಕ್ಕೆ ಪರ್ಮಿಷನ್ ಕೊಡದಲೇ ಸಮಸ್ಯೆ ಮಾಡಬೇಕು ಅಂತ ಕಾಂಗ್ರೆಸ್ನ ಸರ್ಕಾರ ಇದೇ ಎಲ್ಲ ಮಂತ್ರಿಗಳು ಬಹಳ ಪ್ರಯತ್ನ ಪಟ್ಟರು ಸಾವರ್ಕರ್ ಬಗ್ಗೆ ಮಾತನಾಡುವಂಥದ್ದು ಈ ರಾಜ್ಯದಲ್ಲಿ ಇವತ್ತು ತಪ್ಪಾಗೋಯ್ತಾ ಸಾವರ್ಕರ್ ಕಾರ್ಯಕ್ರಮದ ಸಂದರ್ಭದಲ್ಲೇ ಚಕ್ರವರ್ತಿ ಸೂಲಿಬೆಲೆಯವರು ಈ ರಾಜ್ಯ ಸರ್ಕಾರ ಹಿಟ್ಲರ್ ಮಾದರಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಆ ಹೇಳಿಕೆ ನೀಡಿದಂಥ ಚಕ್ರವರ್ತಿಯವರನ್ನು ನಾವು ಜೈಲಿಗಟ್ತೀವಿ ಅಂತ ಹೇಳಿ ಚಕ್ರವರ್ತಿಯವರ ಹಿಟ್ಲರ್ ಆರೋಪಕ್ಕೆ ಮತ್ತಷ್ಟು ಶಕ್ತಿಯನ್ನು ಎಂ ಬಿ ಪಾಟೀಲ್ರು ತುಂಬಿದ್ದಾರೆ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಇದೇ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಸರ್ಕಾರದಿಂದ ನಡೆದರೆ ಸರ್ಕಾರದ ಸದನದ ಒಳಗಡೆ ಇರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು ಕೋರ್ಟ್ಗಳಲ್ಲಿರ್ಬೋದು ಹೊರಗಡೆ ರಸ್ತೆಗಳಲ್ಲಿರ್ಬೋದು ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಾಜಕೀಯ ಚಟುವಟಿಕೆಗಳ ನಡೆಸುವಂಥ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ನಿಂತ್ಕೊಳ್ತೀವಿ ಎಂ ಬಿ ಪಾಟೀಲ್ರ ಈ ಹೇಳಿಕೆಯನ್ನು ಖಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ ಥ್ಯಾಂಕ್ ಯು